ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸಾಮ್ರಾಟ್ ಅಕಾಡೆಮಿಗೆ ಸ್ವಾಗತ ಇವತ್ತು ನಾವು ಯಾವ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳಿದ್ರೆ ಟೈಮ್ ಟೇಬಲ್ ತುಂಬ ಜನ ಕಮೆಂಟ್ ಮಾಡಿದ್ರೆ ಮೇಡಮ್ ಟೈಮ್ ಟೇಬಲ್ ಹೇಗೆ ಮಾಡೋದು ಅಂದರೆ ಹೆಂಗೆ ಒಂದು ಟೈಮ್ ಟೇಬಲ್ನ ರೂಪಿಸ್ಕೊಂಡು ನಾವು ಅದರೊಳಗಡೆ ಸ್ಟಡಿ ಮಾಡಬೇಕು ಅಂತ ಆ್ಯಕ್ಚುಲಿ ಎರಡು ಥರ ನಾವು ಓದಬಹುದು ಏನಂತಂದರೆ ಒಂದು ಕಂಪ್ಲೀಟ್ ಸಬ್ಜೆಕ್ಟ್ ರೀಡಿಂಗು ಅಂದರೆ ಈಗ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ನ ತಗೊಂಡ್ರೆ ಅದನ್ನು ಕಂಪ್ಲೀಟ್ ಮಾಡೋವರೆಗೂ ಅದನ್ನು ಓದುವಂಥದ್ದು ಅದು ಕೆಲವರಿಗೆ ಆಗತ್ತೆ ಇನ್ನು ಕೆಲವರಿಗೆ ಕಷ್ಟ ಆಗತ್ತೆ ಅವರೇನು ಮಾಡಬೇಕು ಅಂತ ಹೇಳಿದ್ರೆ ಒಂದು ದಿನಕ್ಕೆ ಮೂರು ಅಥವಾ ನಾಲ್ಕು ಸಬ್ಜೆಕ್ಟ್ಗಳನ್ನು ತಗೊಂಡು ಅದನ್ನು ಡಿವೈಡ್ ಮಾಡಿಕೊಂಡು ಓದುವಂಥದ್ದು ನಿಮಗೆ ಯಾವುದು ಕಂಫರ್ಟಬಲ್ ಅನ್ನೋದನ್ನು ನೀವು ಅದು ನಿಮಗೆ ಬಿಟ್ಟಿದ್ದು ನೀವು ಹೆಂಗೆ ನೀವು ಓದ್ತೀರಾ ಅದನ್ನು ಹೆಂಗೆ ತಗೋತೀರಾ ಅನ್ನೋದ್ರ ಮೇಲೆ ಈ ರೀತಿಯಾಗಿ ಎರಡು ಸ್ಟಡಿನ ನಾವು ಮಾಡ್ತೀವಿ ಯಾಕೆ ಈ ಥರ ಎರಡು ಸ್ಟಡಿ ಅಂತ ಹೇಳಿದ್ರೆ ಒಬ್ಬರಿಗೆ ಒಂದೇ ಸಬ್ಜೆಕ್ಟ್ನ ಓದಿದ್ರೆ ಬೋರ್ ಆಗತ್ತೆ ಇನ್ನು ಕೆಲವ್ರಿಗೆ ಆ ಸಬ್ಜೆಕ್ಟ್ನ ಮುಗಿಸೋವರೆಗೂ ತುಡಿತಾ ಇರತ್ತೆ ಹಾಗಾಗಿ ಎರಡು ಥರದ ರೀಡಿಂಗ್ಸ್ ಇರುತ್ತೆ ನೀವು ಯಾವ ಥರದ್ದಾದರೂ ರೀಡ್ ಮಾಡಿ ಅಂದರೆ ಸಬ್ಜೆಕ್ಟ್ ವೈಸ್ ಆದರೂ ಮಾಡಿ ಅಥವಾ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ನ ಇಟ್ಕೊಂಡಾದರೂ ಮಾಡಿ ಹೆಂಗಾದರೂ ಮಾಡಿ ಆದರೆ ಸ್ಟಡಿ ಮಾಡಿ ಇಷ್ಟೇ ನಾನು ಯಾವಾಗಲೂ ನಿಮಗೆ ಹೇಳೋದು ಇದನ್ನು ಯಾವ ಥರ ಮಾಡಬಹುದು ಮೊದಲನೇದು ನೀವು ನಿಮ್ಮನ್ನು ನೀವು ಯಾವ ಥರ ಓದ್ತೀರಾ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಮೊದಲೇ ಹೇಳಿದೆ ಸೊ ಅದನ್ನು ಅರ್ಥ ಮಾಡಿಕೊಂಡ ಮೇಲೆ ಅದ್ರ ಜೊತೆಗೆ ನೀವು ಇನ್ನೊಂದಷ್ಟು ವಿಷಯಗಳನ್ನ ತಿಳ್ಕೊಬೇಕು ಏನಂತ ಹೇಳಿದ್ರೆ ನಾನು ಬೆಳಿಗ್ಗೆ ಹೊತ್ತು ಕಂಫರ್ಟಬಲ್ ಆಗಿ ಓದ್ತೀನ ಸಂಜೆ ಹೊತ್ತು ಕಂಫರ್ಟಬಲ್ ಆಗಿ ಓದ್ತೀನ ಯಾವ ಥರ ಸ್ಟಡಿ ಮಾಡ್ತೀನಿ ಮತ್ತೆ ನನಗೆ ಯಾವಾಗ ಎನರ್ಜಿ ಜಾಸ್ತಿ ಇರುತ್ತೆ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ಟಫ್ ಸಬ್ಜೆಕ್ಟು ಮತ್ತೆ ಈಸಿಯೆಸ್ಟ್ ಸಬ್ಜೆಕ್ಟನ್ನ ಕೆಟಗರೈಸ್ ಮಾಡ್ಕೊಳ್ಳಿ ನೀವು ಅವಾಗ ಏನಾಗುತ್ತೆ ಈ ಕೆಲವರಿಗೆ ಹಿಸ್ಟ್ರಿ ಅಂದ್ರೆ ಬೋರು ಅದು ಕಷ್ಟ ಆಗತ್ತೆ ಇನ್ನು ಕೆಲವರಿಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬೋರ್ ಆಗುತ್ತೆ ಇನ್ನು ಕೆಲವರಿಗೆ ಮೆಂಟಲ್ ಎಬಿಲಿಟಿ ಬೋರ್ ಆಗುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ಕಷ್ಟ ಅನ್ನುವಂಥದ್ದು ಇದ್ದೇ ಇರುತ್ತೆ ಯಾಕಂದರೆ ಎಲ್ಲರೂ ಎಲ್ಲ ಸಬ್ಜೆಕ್ಟ್ಸ್ನಲ್ಲೂ ಪರ್ಟಿಕ್ಯುಲರ್ ಆಗಿ ನಾನು ಪರ್ಫೆಕ್ಟ್ ಅಂತ ಹೇಳೋದಕ್ಕಾಗೋದಿಲ್ಲ ಸೊ ಹಾಗಾಗಿ ನೀವು ಯಾವ ಸಬ್ಜೆಕ್ಟಲ್ಲಿ ಕಡಿಮೆ ಅಂದರೆ ನಿಮಗೆ ಜ್ಞಾನ ಕಮ್ಮಿ ಇದೆ ಇನ್ಯಾವುದ್ರಲ್ಲಿ ಜಾಸ್ತಿ ಇದೆ ಮತ್ತು ನಿಮ್ಗೆ ಯಾವ್ದು ತುಂಬ ಕಷ್ಟ ಅನಿಸುತ್ತೆ ತುಂಬ ಈಸಿ ಅನಿಸುತ್ತೆ ಅದನ್ನೆಲ್ಲ ಕೆಟಗರೈಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಓದೋದಕ್ಕೆ ಶುರು ಮಾಡಿ ಏನಂತಂದ್ರೆ ಓದೋದಕ್ಕೆ ಮುಂಚೆ ಏನಂದ್ರೆ ನಿದ್ದೆಗೂ ಒಂದು ಟೈಮ್ ಟೇಬಲ್ನ ಹಾಕೊಳ್ಳಿ ನಾನು ಇಷ್ಟರಿಂದ ಇಷ್ಟು ಗಂಟೆ ನಿದ್ದೆ ಮಾಡ್ತೀನಿ ಹತ್ತರಿಂದ ಐದು ಸಾಕು ಆರಾಮಾಗಿ ನಿದ್ದೆ ಮಾಡಿ ಅಥವಾ ಹನ್ನೊಂದರಿಂದ ಐದು ಈ ಥರ ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಮ್ನ ಇಟ್ಕೊಂಡು ಅಷ್ಟು ಒಳಗೆ ನಾನು ನಿದ್ದೆ ಮಾಡ್ತೀನಿ ಅದಾದ್ಮೇಲೆ ಇನ್ನು ಸಮಯ ಓದೋದಕ್ಕೆ ಮತ್ತೆ ಎಕ್ಸ್ಟ್ರಾ ನನ್ನ ಇನ್ನಿತರ ಕೆಲಸಗಳಿಗೆ ಕೊಡ್ತೀನಿ ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ತಿಳ್ಕೊಂಡು ಮಾಡಬೇಕು ಮೊದಲನೇದು ಬೆಳಿಗ್ಗೆ ಹೊತ್ತು ಬೇಗ ಎದ್ದು ಓದೋದ್ರಿಂದ ನಿಮಗೆ ನಿಜವಾಗ್ಲೂ ಓದಿದ್ದು ತುಂಬ ಚೆನ್ನಾಗಿ ತಲೆಯಲ್ಲಿರುತ್ತೆ ಹಾಗಾಗಿ ಬೆಳಿಗ್ಗೆ ಐದು ಗಂಟೆಗೆ ಎದ್ದೇಳುವಂತಹ ಅಭ್ಯಾಸವನ್ನು ಮಾಡ್ಕೊಳ್ಳಿ ಅದು ತುಂಬ ಒಳ್ಳೆಯದು ಅದರಲ್ಲೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ತಿರೋರಿಗಂತೂ ತುಂಬಾ ಒಳ್ಳೆಯದು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ನೀವು ಬೆಳಿಗ್ಗೆ ಹೊತ್ತು ಪ್ರಶಾಂತವಾಗಿರುವಂತಹ ವಾತಾವರಣದಲ್ಲಿ ಆರಾಮಾಗಿ ಕೂತ್ಕೊಂಡು ಓದಬಹುದು ಮತ್ತೆ ಇನ್ನೊಂದೇನಂತಂದ್ರೆ ನಿಮ್ಮ ತಲೆಯಲ್ಲಿ ಇದೆ ಅಲ್ಲ ಆಲ್ರೆಡಿ ನಾನು ಓದಬೇಕು ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ತಾ ಇದ್ದೀನಿ ನಾನು ಅದಕ್ಕೆ ಒಂದು ಒಳ್ಳೆ ಹುದ್ದೆಯನ್ನು ತಗೊಬೇಕು ಅಂತ ಅದು ಮಾಡ್ಬೇಕಂದ್ರೆ ಒಂಚೂರು ನಿದ್ದೆ ಕೆಡಬೇಕಲ್ವಾ ಸೊ ಹಾಗಾಗಿ ಐದು ಗಂಟೆಗೆ ಓದೋದಕ್ಕೆ ಶುರು ಮಾಡಿ ಐದು ಗಂಟೆಗೆ ಎದ್ದೇಳಿ ಒಂದಷ್ಟು ನಿಮ್ಮ ನಿತ್ಯ ಕರ್ಮಗಳು ಮತ್ತೆ ಫ್ರೆಶ್ ಅಪ್ ಆಗೋದು ಬೇಕಂದ್ರೆ ಒಂದರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿ ಎದ್ದ ಮೇಲೆ ಅದಾದ್ಮೇಲೆ ಐದೂವರೆ ಕುತ್ಕೊಳ್ಳಿ ಓದೋದಕ್ಕೆ ಯಾವ ಸಬ್ಜೆಕ್ಟನ್ನ ಇಟ್ಕೊಂಡು ಕುತ್ಕೊಂತೀರಾ ಸಬ್ಜೆಕ್ಟ್ ವೈಸ್ ಓದ್ತೀನಿ ಅನ್ನೋರು ಅಂದರೆ ಒಂದು ಎರಡು ಮೂರು ಸಬ್ಜೆಕ್ಟನ್ನ ದಿನದಲ್ಲಿ ಓದ್ತೀನಿ ಅನ್ನೋಂಥವ್ರು ನಿಮಗೆ ಯಾವ್ದು ಕಷ್ಟ ಇರುತ್ತೋ ಆ ಸಬ್ಜೆಕ್ಟ್ನ ತಗೊಳ್ಳಿ ಯಾಕಂದ್ರೆ ಬೆಳಗಿನ ಜಾವ ಅಲ್ವಾ ಅವಾಗ ನಿಮ್ಗದು ಈಸಿಯಾಗಿ ತಲೆಗೆ ಹೋಗುತ್ತೆ ಹಾಗಾಗಿ ಐದೂವರೆಯಿಂದ ಏಳುವರೆವರೆಗೂ ಒಂದು ಸ್ಲಾಟನ್ನು ಮಾಡ್ಕೊಳ್ಳಿ ಟೂ ಅವರ್ಸ್ ಸಿಗುತ್ತೆ ಆರಾಮಾಗಿ ಓದಿ ಆಯ್ತಾ ಅದಾದ್ಮೇಲೆ ಏಳುವರೆಗೆ ಮುಚ್ಚಿಟ್ಬಿಡಿ ಏಳುವರೆಯಿಂದ ಎಂಟೂವರೆ ಒಂಬತ್ತುವರೆ ಹತ್ತು ಗಂಟೆವರೆಗೂ ತಿಂಡಿ ತಿನ್ನೋದು ಸ್ನಾನ ಮಾಡೋದು ರಿಲ್ಯಾಕ್ಸ್ ಆಗೋದು ಎಲ್ಲ ಮಾಡ್ಕೊಳ್ಳಿ ಎಕ್ಸಸೈಸ್ ಮಾಡ್ತೀರಾ ಅಂದರೆ ಎಕ್ಸಸೈಸ್ ಮಾಡಿ ಒಟ್ಟಿನಲ್ಲಿ ಅದು ನಿಮ್ಮ ಸಮಯವಾಗಿ ಇಟ್ಕೊಳ್ಳಿ ಅಥವಾ ಫೋನ್ ನೋಡೋದಕ್ಕೆ ಹೇಳ್ತಿದ್ರಲ್ಲ ಫೋನ್ ನೋಡ್ ಕಾಮನ್ ಆಗಿ ಇದ್ದೇ ಇರುತ್ತೆ ಯಾರಿಗೋ ಕಾಲ್ ಮಾಡಬೇಕಿರುತ್ತೆ ಇನ್ಯಾರಿಗೋ ಮೆಸೇಜ್ ಮಾಡೋಕ್ಕಿರುತ್ತೆ ಏನೋ ಒಂದು ಒಟ್ಟಿನಲ್ಲಿ ಎರಡು ಅವರ್ ಓದ್ಬಿಟ್ಟು ರೆಸ್ಟ್ ತಗೊಳ್ಳಿ ಅದಾದ್ಮೇಲೆ ಮತ್ತೆ ಹತ್ತು ಗಂಟೆಗೆ ಶುರು ಮಾಡಿ ಹತ್ತರಿಂದ ಒಂದು ಗಂಟೆವರೆಗೂ ಮೂರು ಗಂಟೆ ಸಿಕ್ತು ಅವಾಗ ಎರಡು ಗಂಟೆ ಆಯಿತು ಈಗ ಮೂರು ಗಂಟೆ ಆಯಿತು ಒಟ್ಟು ಐದು ಗಂಟೆ ಆಯಿತು ಅದ್ರ ಮಧ್ಯದಲ್ಲಿ ಏನು ಮಾಡಿ ಓದೋದಕ್ಕೆ ಮುಂಚೆ ಹತ್ತರಿಂದ ಹನ್ನೊಂದು ಗಂಟೆವರೆಗೂ ನೀವು ಏನು ಓದಿರ್ತೀರ ಅದನ್ನು ರಿವಿಷನ್ ಮಾಡ್ಕೊಳ್ಳಿ ಹಿಂದಿನ ದಿನದ್ದಾದರೂ ರಿವಿಷನ್ ಮಾಡಿ ಬೆಳಿಗ್ಗೆದಾದರೂ ರಿವಿಷನ್ ಮಾಡಿ ಬಟ್ ಒಟ್ಟಾರೆಯಾಗಿ ಒಂದು ಗಂಟೆ ಸಮಯವನ್ನು ರಿವಿಷನ್ಗೆ ಕೊಡಿ ಯಾಕಂದರೆ ಕೆಲವ್ರು ಹೇಳಿದ್ರಿ ಮೇಡಮ್ ರಿವಿಷನ್ನೇ ಮಾಡ್ತಾ ಇದ್ರೆ ನಾನು ಓದೋದು ಹೇಗೆ ಅಂತ ಯಾವುದೋ ಒಂದು ವಿಡಿಯೋದಕ್ಕೆ ಕಮೆಂಟ್ ಮಾಡಿದ್ದೀರಾ ಅಂದರೆ ತುಂಬ ರಿವಿಷನ್ ಮಾಡಬೇಡಿ ನಾನು ರಿವಿಷನ್ ಮಾಡಿ ಅಂದೆ ಅಂತಂದರೆ ಗಂಟುಗಟ್ಟಲೆ ಕೂತ್ಕೊಂಡು ಓದಿ ಅಂತ ಹೇಳ್ತಾ ಇಲ್ಲ ಆ ಸಮಯನ ನೀಟಾಗಿ ಉಪಯೋಗಿಸ್ಕೊಂಡು ಒಂದು ನಿಮಿಷದಲ್ಲೇ ರಿವಿಷನ್ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಆಯ್ತಾ ಸೊ ಹಾಗಾಗಿ ರಿವಿಷನ್ ಮಾಡಿ ಆ ರಿವಿಷನ್ ಆದಮೇಲೆ ಒನ್ ಅವರ್ ರಿವಿಷನ್ಗೆ ಹೊರಟೋಯ್ತು ಇನ್ನು ಎರಡು ಅವರ್ ಸಿಗುತ್ತೆ ಹನ್ನೊಂದರಿಂದ ಒಂದು ಗಂಟೆವರೆಗೂ ಸೊ ಆ ಟೈಮಲ್ಲಿ ಕಾಮ ಕೂತ್ಕೊಂಡು ಮತ್ತೆ ಓದಿ
ಆವಾಗ ಮತ್ತೆ ನಿಮಗೆ ಯಾವುದು ಕಷ್ಟ ಇರೋ ಸಬ್ಜೆಕ್ಟು ಅದನ್ನೇ ಓದಿ. ಯಾಕಂತಂದ್ರೆ ಬೆಳಿಗ್ಗೆ 2 ಅವರು, ಆಮೇಲೆ 1 ಅವರ್ ರಿವಿಷನ್ ಆಗಿರುತ್ತೆ. ಸೊ ಆಮೇಲೆ ನಿಮಗೆ ಅದೇ ಕಂಟಿನ್ಯೂಟಿ ಸಿಗುತ್ತೆ, ಸೊ ಆರಾಮಾಗಿ ಓದ್ಬೋದು. 5 ಅವರ್ಸ್ ಕಂಪ್ಲೀಟ್ ಆಗೋಯ್ತು. ಮತ್ತೆ 1 to 3 ಮತ್ತೆ 2 ಅವರ್ಸ್ ಗ್ಯಾಪ್ ಇದೆ ನಿಮಗೆ. ಊಟ ಮಾಡಿ, ಓಡಾಡಿ, ಮತ್ತೆ ಮೊಬೈಲ್ ನೋಡಿ, ಏನು ಬೇಕೋ ಆರಾಮಾಗಿ ರೆಸ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಮತ್ತೆ 3 ಗಂಟೆಯಿಂದ 5 ಗಂಟೆ 2 ಅವರ್, ಮತ್ತೆ 2 ಅವರ್ ಟೈಮ್ ಸಿಕ್ತಲ್ಲ ನಿಮಗೆ, ಅವಾಗ ಮತ್ತೆ ಓದಿ. ಅವಾಗ ಯಾವ ಸಬ್ಜೆಕ್ಟ್ನ ಓದಬೇಕು ನಿಮಗೆ ಸ್ವಲ್ಪ ರಿಲ್ಯಾಕ್ಸ್ಡ್ ಅನ್ನುವಂಥ ಸಬ್ಜೆಕ್ಟು, ಇದು ಆಲ್ರೆಡಿ ಗೊತ್ತಿದೆ ಇನ್ನೊಂದ್ಸಲ ಓದೋಣ ಅನ್ನೋ ಥರದ ಸಬ್ಜೆಕ್ಟು, ಅಥವಾ ಈಸಿಯೆಸ್ಟ್ ಸಬ್ಜೆಕ್ಟನ್ನು ತೊಗೊಂಡು ಓದಿ. ಸೊ 7 ಗಂಟೆ ಆಯಿತು ಓದೋದಕ್ಕೆ ಶುರು ಮಾಡಿದಾಗಿಂದ ಇಲ್ಲಿವರೆಗೂ ನೀವು 7 ಗಂಟೆ ಸಮಯ ಓದಿದ್ದೀರಾ. ವಾವ್, 7 ಅವರ್ಸ್ ನಮ್ಮ ಕೈಲಾಗತ್ತಾ? ಖಂಡಿತ ಆಗತ್ತೆ. ಮೈಂಡ್ ಅಂದ್ರೆ ನಿಮ್ಗೆ ಓದ್ದಂಗೂ ಅನ್ಸಲ್ಲ, ಈ ಕಡೆ ರಿಲ್ಯಾಕ್ಸೇಷನ್ ಸಿಗ್ತಾ ಇದೆ, ಇಷ್ಟ ಕಡೆ ಆರಾಮಾಗೂ ಇದ್ದೀರಾ, ಈ ಕಡೆ ರೆಸ್ಟು ಇದೆ ನಿಮಗೆ. ಸೊ ಓದೋದಕ್ಕೆ ಸಮಯನೂ ಸಿಕ್ಕಂಗಾಯ್ತು. ಇದೆಲ್ಲ ಆದ್ಮೇಲೆ ಮತ್ತೆ 2 ಅವರ್ ಗ್ಯಾಪ್ ಕೊಡಿ, 5 to 6, 6 to 7 ಮತ್ತೆ ಗ್ಯಾಪ್ ಕೊಡಿ, ಆರಾಮಾಗಿ ರೆಸ್ಟ್ ತಗೊಳ್ಳಿ. 7 ಅವರ್ಸ್ ಓದಿದ್ದೀರಾ, ಅದ್ರಲ್ಲಿ 1 ಅವರ್ ರಿವಿಷನ್ಗೆ ಹೋಗಿದೆ, 6 ಅವರ್ಸೇ ಲೆಕ್ಕ ಹಾಕ್ಕೊಳ್ಳೋಣ. ನಮಗೆ ದಿನದ ಟಾರ್ಗೆಟ್ ಇರೋದು 8 ಗಂಟೆ ಅಷ್ಟೇ, ನಾನು ಓದೋದೇ 8 ಗಂಟೆ, 24 ಗಂಟೆ ನಮಗೆ ಸಮಯ ಇದೆ, ಅದ್ರಲ್ಲಿ ನಾನು ಓದೋಕ್ಕಿರೋದೆ ನನ್ನ ಕೈಲಿ ಆಗದೆ 8 ಗಂಟೆ ಅನ್ನುವಂಥವರಿಗೆ ಇದು ನಾನು ಹೇಳ್ತಾ ಇರೋದು. ಇದಾದ್ಮೇಲೆ ಮತ್ತೆ 7 to 9 7 to 9 ಮತ್ತೆ ಬುಕ್ ಹಿಡ್ಕೊಳ್ಳಿ. ಅವಾಗ ಯಾವುದು ಮೆಂಟಲ್ ಎಬಿಲಿಟಿ ಸಾಲ್ವ್ ಮಾಡಿ, ಯಾಕಂದ್ರೆ ಈವ್ನಿಂಗ್ ಟೈಮ್ ಸ್ವಲ್ಪ ಮೈಂಡ್ ಪ್ರಶಾಂತವಾಗಿರುತ್ತೆ, ಮತ್ತೆ ಬೆಳಗಿನ ತರಾನೇ ಅವಾಗ ಮೆಂಟಲ್ ಎಬಿಲಿಟಿನೋ ಸೈನ್ಸ್ ಅಂಡ್ ಟೆಕ್ನಾಲಜಿನೋ ತಗೊಳ್ಳಿ. ಅದು ನಿಮಗೆ ಯಾಕಂದ್ರೆ ಕೆಲವರಿಗೆ ಇವೆರಡು ಸಬ್ಜೆಕ್ಟು ನನಗೆ ಗೊತ್ತಿರೋ ಹಾಗೆ ತುಂಬ ಕಷ್ಟ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆ ಸಬ್ಜೆಕ್ಟ್ಗಳನ್ನ ಇಟ್ಕೊಂಡು ಓದಿ. ಆಗೇನಾಯಿತು, ಮತ್ತೆ 2 ಅವರ್ ಸಿಕ್ತು. ಸೊ 9 ಅವರು, 9 ರಲ್ಲಿ 1 ಅವರ್ನ ನೀವು ರಿವಿಷನ್ಗೆ ಅಂತ ಕೊಟ್ಟಿದ್ದೀರಾ, ಸೊ ಅದನ್ನು ಮೈನಸ್ ಮಾಡ್ಕೊಳ್ಳಿ, 8 ಅವರ್ಸ್ ರೀಡಿಂಗ್ ಆಯಿತು. ಅದಾದಮೇಲೆ ನಿಮಗೆ ಸಮಯ ಇದೆ ಅಂತ ಹೇಳಿದ್ರೆ ಊಟ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಓದಿ, ಇಲ್ವಾ ನನ್ನ ಕೈಲಾಗಲ್ಲ ಅಂತ ಹೇಳಿದ್ರೆ ರೆಸ್ಟ್ ಮಾಡಿ ನಿದ್ದೆ ಮಾಡಿ. ಆದರೆ ನಿದ್ರಾ ಸಮಯವನ್ನ ಪರ್ಟಿಕ್ಯುಲರ್ ಆಗಿ ತಿಳ್ಕೊಬೇಕು. ಒಂದಿನ 10 ಗಂಟೆಗೆ ಮಲ್ಕೋತೀನಿ, ಇನ್ನೊಂದಿನ 12 ಗಂಟೆ, 1 ಗಂಟೆಗೆ ಮಲ್ಕೊತೀನಿ, ಬೆಳಿಗ್ಗೆ ಎದ್ದೇಳಕ್ ಖಂಡಿತ ಆಗಲ್ಲ. ನೀವು ಒಂದು ಹ್ಯಾಬಿಟ್ ಅನ್ನ ಶುರು ಮಾಡಿದ ಮೇಲೆ ಆ ಹ್ಯಾಬಿಟ್ ಅನ್ನ ಕಂಟಿನ್ಯೂ ಮಾಡಬೇಕು. ಈಗ 10 ಗಂಟೆಗೆ ಮಲಗ್ತಿದ್ದೀನಿ, 10 ಗಂಟೆಗೆ ಮಲ್ಕೋಬೇಕು, 11 ಗಂಟೆಗೆ ಮಲ್ಕೊಂತೀನಿ, 11 ಗಂಟೆಗೆ ಮಲ್ಕೋಬೇಕು. ಸೊ ಅವಾಗ ಏನಾಗುತ್ತೆ, ನಿಮಗೆ ಮೈಂಡು ರಿಲ್ಯಾಕ್ಸ್ಡ್ ಆಗಿರುತ್ತೆ. ಮತ್ತೆ ಇನ್ನೊಂದನ್ನು ಹೇಳಕ್ ಇಷ್ಟಪಡ್ತೀನಿ, ನೀವು ಓದೋ ಸಮಯದಲ್ಲಿ ಏನ್ ಮಾಡಿ, ಒಂದು 5-5 ನಿಮಿಷ ಬ್ರೇಕ್ ತಗೊಳ್ಳಿ. 1 ಅವರ್ ಒಂದು 40 ಮಿನಿಟ್ಸ್ ಓದ್ತೀರಾ, ಒಂದು 5 ಮಿನಿಟ್ಸ್ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಸೊ ಅವಾಗ ನಿಮಗೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗಿ ಇರುತ್ತೆ. ಒಂದೊಂದು ಸಬ್ಜೆಕ್ಟ್ಗೆ ನೀವು 2-2 ಅವರ್ ಕೊಟ್ಟು ಓದಿರ್ತೀರ, ಅದು ನಿಮಗೆ ನೆನಪಲ್ಲಿ ಉಳಿಬೇಕು ಅಂದರೆ ಹಾಗೆ ಮೆಮೊರೈಸ್ ಮಾಡಿ. ಈ ಫ್ರೀ ಟೈಮ್ ಎಲ್ಲ ಹೇಳದೆ ಅಲ್ಲ, ಎಲ್ಲ ಫ್ರೀ ಟೈಮು ನಿಮ್ಗೆ ಅವಶ್ಯಕತೆ ಇರೋದಿಲ್ಲ, ಆ ಟೈಮಲ್ಲಿ ಏನು ಓದಿದ್ದೀರ ಅದನ್ನು ರೀಕಾಲ್ ಮಾಡಿ. ದಟ್ ಈಸ್ ಕಾಲ್ಡ್ ರಿವಿಷನ್. ಗಂಟೆಗಟ್ಟಲೆ ದಯವಿಟ್ಟು ರಿವಿಷನ್ಗೆ ಅಂತ ಟೈಮ್ ಕೊಡಬೇಡಿ, ಯಾಕಂದ್ರೆ ನೀವು ಹೇಳೋದು ಕರೆಕ್ಟು, 2 ವರ್ಷ ಆದರೂ ಸಿಲೆಬಸ್ಸೇ ಮುಗಿಸೋಕ್ಕಾಗಲ್ಲ ಅಂತಾರೆ ಕೆಲವರು, ಅಂಥದ್ರಲ್ಲಿ ನಾನು ರಿವಿಷನ್ ಎಲ್ಲಿಂದ ಮಾಡಲಿ, ಆ ಥರ ಟೈಮ್ ಮಾಡ್ಕೊಳ್ಳಿ. ಎಲ್ಲೋ ಓಡಾಡ್ತಾ ಇರ್ತೀರಾ, ಏನೋ ಮಾಡ್ತಾ ಇರ್ತೀರ, ಜಸ್ಟ್ ರಿಕಾಲ್ ಇಟ್. ಮಲ್ಕೊಳಕ್ಕೆ ಹೋಗ್ತೀರಾ, ಬೆಳಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ಓದ್ದೆ, ಎಲ್ಲಾನೂ ತಲೆಯಲ್ಲಿ ಇಟ್ಕೊಳ್ಳಿ ಅಂತ ಹೇಳಲ್ಲ, ಜಸ್ಟ್ ರೀಕಾಲ್ ದ ಟಾಪಿಕ್ಸ್. ಜಸ್ಟ್ ಟಾಪಿಕ್ನ ರೀಕಾಲ್ ಮಾಡಿದ್ರು ನಿಮ್ಗೆ ಇಷ್ಟ ಆಗುತ್ತೆ. ಸೊ ಈ ಥರದ ಒಂದು ಕಂಟಿನ್ಯೂಟಿನ ಮಾಡಿಕೊಂಡಾಗ ನೀವು ಖಂಡಿತವಾಗಿಯೂ ಗೆಲ್ಲೋದಕ್ಕೆ ಸಾಧ್ಯ. ಮತ್ತೆ ಕೆಲವರು ಹೇಳಿದ್ರಿ, ಟೆಲಿಗ್ರಾಮ್ ಚಾನಲ್ ಅನ್ನ ಮಾಡಿ ಮೇಡಮ್, ಇದು ತುಂಬಾ ಎಲ್ರಿಗೂ ಉಪಯೋಗ ಆಗುತ್ತೆ, ನಾವು ಓದೋದಕ್ಕೆ ಒಳ್ಳೇದಾಗತ್ತೆ ಅಂತ ಹೇಳಿ. ಹಾಗಾಗಿ ನಾನೊಂದು ಟೆಲಿಗ್ರಾಮ್ ಚಾನಲ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ, ಅದ್ರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ದಯವಿಟ್ಟು ಜಾಯಿನ್ ಆಗಿ. ಮತ್ತೆ ಇನ್ನೊಂದು, ಯಾರಿಗೆಲ್ಲ ಓದಬೇಕು ಅನ್ನೋ ಉದ್ದೇಶ ಇದೆ, ದಯವಿಟ್ಟು ಅವ್ರು ಮಾತ್ರ ಜಾಯಿನ್ ಆಗಿ. ಯಾಕೆ ಹಿಂಗೆ ಹೇಳ್ತೀನಿ, ಒಬ್ಬರೇ ಜಾಯಿನ್ ಆಗಲಿ, ಆ ಒಬ್ಬರೇನೆ ನೀಟಾಗಿ ಓದ್ತಾರೆ ಅನ್ನೋರು ಜಾಯಿನ್ ಆಗಲಿ. ಯಾಕಂತಂದ್ರೆ ಜಾಯಿನ್ ಆದ್ಮೇಲೆ ಅನ್ನೆಸೆಸರಿ ಮೆಸೇಜಸ್ಗೆಲ್ಲ ಟೈಮ್ ಕೊಡೋಕ್ಕಾಗಲ್ಲ. ಮತ್ತೆ ಇನ್ನೊಂದೇನಂತಂದ್ರೆ, ಇದು ಜಾಯಿನ್ ಆದ್ಮೇಲೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಾನು ಕೆಲವೊಂದು ಇನ್ಫಾರ್ಮೇಶನ್ ಅನ್ನ ಹಾಕ್ತೇನೆ, ಹೆಂಗೆ ಓದಬೇಕು, ಯಾವ ಥರ ಇನ್ನ ಹೆಂಗೆ ಆಳವಾಗಿ ಅಧ್ಯಯನ ಮಾಡಬಹುದು, ಮತ್ತೆ ದಿನಕ್ಕೆ ಒಂದು ಟಾಪಿಕ್ ಅಲ್ಲಿ ಹೆಂಗೆ ನಾವು ಮಾಸ್ಟರ್ ಆಗಬಹುದು ಅನ್ನೋದ್ರ ಬಗ್ಗೆ ನಾವು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಹಾಗಾಗಿ ಜಾಯಿನ್ ಆಗಿ ಅದು ನಿಮಗೆ ತುಂಬಾ ಉಪಯುಕ್ತ ಆಗತ್ತೆ. ಆಗಿಲ್ಲ ಅಂತಂದ್ರೆ ಜಸ್ಟ್ ಕ್ವಿಟ್ ಇಟ್. ಯಾಕಂದ್ರೆ ಯಾವುದು ಒಳ್ಳೇದೋ ಅದನ್ನ ಮಾತ್ರ ತಗೊಳ್ಳಿ, ಯಾಕಂದ್ರೆ ನಿಮಗ್ ಬೇಕಾಗಿರೋದು ನಾನು ಸಾಧನೆಯನ್ನ ಮಾಡ್ಬೇಕನ್ನೋದಷ್ಟೇ. ಸೊ ಹಂಗಾಗಿ ನಿಮ್ಗೆ ಏನ್ ಬೇಕೋ ಅದನ್ನ ಮಾತ್ರ ತಗೊಳ್ಳಿ, ನಿಮ್ಗೆ ಅದರಿಂದ ಉಪಯೋಗ ಆಗ್ತಿಲ್ವಾ ಜಸ್ಟ್ ಕ್ವಿಟ್ ಮಾಡಿ. ನಾನು ಹಂಗೆ ಅಲ್ಲೇ ಇಟ್ಕೊಳ್ಳಿ ತುಂಬಾ ಜನ ಸೇರಿಸಿ ಅಂತ ಖಂಡಿತ ಹೇಳಲ್ಲ, ಯಾಕಂದ್ರೆ ಅದ್ರ ಅವಶ್ಯಕತೆನೂ ನಮಗಿಲ್ಲ. ನಮಗೇನ್ ಬೇಕಿರೋದು, ನಾವು ಓದ್ಬೇಕು ಓದ್ಬೇಕು ಓದ್ಬೇಕು, ನಾವು ಸಾಧನೆಯನ್ನ ಮಾಡಬೇಕು, ಹುದ್ದೆಯನ್ನ ತಗೊಳ್ಬೇಕು, ಇದಿಷ್ಟನ್ನ ಮಾತ್ರ ಮನಸ್ಸಲ್ಲಿ ಇಟ್ಕೊಳ್ಳಿ, ಬೇರೆ ಯಾವ್ದ್ರ ಬಗ್ಗೆ ಏನು ಕಾನ್ಸಂಟ್ರೇಟ್ ಮಾಡಬೇಡಿ. ಜಸ್ಟ್ ರೀಡ್ ಇಟ್ ಅಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.